ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಮಂಗಳವಾರ, ಗಂಟೆ ಸುಮಾರು 10 ಆಗ್ತಾ ಇದೆ. ವ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ಇವಾಗ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ 7:30 ಸುಮಾರು ಒಂದು ಬಿಂದಿಗೆ ನೀರನ್ನು ತಂದಿದ್ದೆ ಕುಡಿಯೋದಕ್ಕೆ. ಅಡುಗೆ ಎಲ್ಲ ಮಾಡೋದಕ್ಕೆ ನನಗೆ ಒಂದು ಬಿಂದಿಗೆ ನೀರು ಸಾಕಾಗೋದಿಲ್ಲ, 2 ಬಿಂದಿಗೆ ನೀರಂತೂ ಬೇಕೇ ಬೇಕು. ಹಾಗಾಗಿ ಇವಾಗ ಒಂದು ಬಿಂದಿಗೆ ನೀರನ್ನು ತರೋದಕ್ಕೆ ಹೋಗಿದ್ದೆ. ಬೆಳಿಗ್ಗೆ ತುಂಬ ಜೋರು ಮಳೆ ಇತ್ತು, ಹಾಗಾಗಿ ಒಂದೇ ಬಿಂದಿಗೆ ತಂದಿದ್ದೆ. ವೀವರ್ಸ್ ಒಬ್ಬರು ಹೇಳ್ತಾ ಇದ್ರು, ಅಷ್ಟು ವೇಟ್ ಇರುವಂತಹ ಬಿಂದಿಗೆನ ಯಾಕೆ ವಿದ್ಯಾ ಮೇಲ್ಗಡೆ ಎತ್ಕೊಂಡು ಬರ್ತೀರಿ, ನಿಮ್ಮ ಮನೆಯವರಿಗೆ ಸ್ವಲ್ಪ ಹೇಳಿ ಅಂತ. ನನಗೆ ನಮ್ಮ ಮನೆಯವ್ರ ಹತ್ರ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಅವ್ರ ಹತ್ರ ಏನೂ ಕೂಡ ಕೆಲಸ ಹೇಳೋದಿಲ್ಲ, ನಾನೇ ಎತ್ಕೊಂಡು ಬರ್ತೀನಿ. ಆವತ್ತು ಕಮೆಂಟ್ಸಲ್ಲಿ ಅವರು ಹೇಳ್ತಾ ಇದ್ರು ಕೂಡ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ವಿದ್ಯಾ ವೇಟ್ ಇಲ್ಲನೂ ಕೂಡ ಎತ್ತಬಾರ್ದು ಅಂತ. ತೀರಾ ಏನು ವೇಟ್ ಇಲ್ಲ ಸ್ನೇಹಿತರೆ, ನನಗೆ ಅಭ್ಯಾಸ ಆಗಿದೆ. ನಿನ್ನೆದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಹಾಗಾಗಿ ಕೆಳಗಡೆ ತಂದುಬಿಟ್ಟು ಹಾಕ್ತಾ ಇದ್ದೀನಿ. ಅಲ್ಲಿ ದನ ಬಂದು ತಿನ್ಕೊಂಡು ಹೋಗುತ್ತೆ. ಅಲ್ಲಿ ಒಂದು ಬೌಲ್ ಥರ ಮಾಡಿಟ್ಟಿದ್ದಾರೆ, ಅದರಲ್ಲಿ ಹಾಕಿ ಬಂದೆ. ಅಕ್ಕನ ಜೊತೆ ಮಾತಾಡ್ತಾ ನಿಂತಿದ್ದೀನಿ. ಅಕ್ಕ ಇಲ್ಲಿ ಬಟ್ಟೆ ವಾಶ್ ಮಾಡ್ತಾಯಿದ್ರು, ಹಾಗೆ ನಾನು ಕೂಡ ಬಟ್ಟೆ ತೊಳೆಯೋದಕ್ಕೆ ಬಂದಿದ್ದೀನಿ. ಅನ್ನ ಹಾಕಿಬಿಟ್ಟು ಕೈಯೆಲ್ಲ ತೊಳ್ಕೊಂಡೆ. ಇವಾಗ ಬಟ್ಟೆ ವಾಶ್ ಮಾಡಿಕೊಂಡು ಮೇಲ್ಗಡೆ ಬರ್ತೀನಿ. ಮಳೆ ಕೂಡ ಬರ್ತಾ ಇದೆ ಇವತ್ತು. ಇವತ್ತು ಮಂಗಳವಾರ, ಗಂಟೆ ಸುಮಾರು 11:45. ಬಟ್ಟೆ ಕೆಲಸ ಮುಗಿಸ್ಕೊಂಡು ಬಂದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ. ಇಷ್ಟು ಹೊತ್ತಾಯ್ತು. ಬೆಳಿಗ್ಗೆ ತಿಂಡಿ ಮುಗಿಸಿದಂತಹ ಪಾತ್ರೆ ಕೂಡ ನಾನು ತೊಳೆದಿಲ್ಲ ಇವತ್ತು. ಒಂದಿಷ್ಟು ಪಾತ್ರೆ ಇದೆ ಇವಾಗ, ಪಾತ್ರೆ ತೊಳ್ಕೊಳ್ಬೇಕು. ಹಾಗೇನೆ ರೈಸಿಗಿಡ್ಬೇಕು. ಏನ್ ಸಾಂಬಾರ್ ಮಾಡೋದು, ತುಂಬಾ ಜನ ಕೇಳ್ತಿರ್ತಾರೆ, ವಿದ್ಯಾ ನೀವು ನಾನ್ ವೆಜ್ ಮಾಡೋದಿಲ್ವಾ, ಮಟನ್ ತಿನ್ನೋದಿಲ್ವಾ ಅಂತ. ಮಟನ್ ತಿನ್ನೋದಿಲ್ಲ, ಮೀನು ಮತ್ತೆ ಚಿಕನ್ ಅನ್ನ ತಿಂತೀವಿ. ಮಟನ್ ಮಾತ್ರ ಇದುವರೆಗೂ ಕೂಡ ನಾನು ತಿಂದಿಲ್ಲ. ಅದ್ ನೋಡಿದ್ರೆ ಏನೋ ಒಂದ್ ರೀತಿ, ಹಾಗಾಗಿ ನಾನಿನ್ನ ತಿಂದಿಲ್ಲ. ಒಂದಿಷ್ಟು ಪಾತ್ರೆ ಇದೆ, ಪಾತ್ರೆನ ತೊಳ್ಕೊಂಡು ರೈಸ್ ಮಾಡೋದಕ್ಕಿಡ್ತೀನಿ. ಇವತ್ತು ಮಂಗಳವಾರ ಆದ್ರಿಂದ ನಮ್ಮನೆಯವರು ಮೀನ್ ತರ್ತಾರ ಅಂತ ನೋಡ್ಬೇಕು. ಮೀನ್ ತಂದ್ರೆ ಮೀನ್ ಸಾಂಬಾರ್ ಮಾಡೋದು, ಇಲ್ಲ ಅಂತಂದ್ರೆ ಇಲ್ಲ ಏನಾದ್ರೂ ಮಾಡೋದು. ಅಡುಗೆ ಮನೆಗೆ ಬಂದಿದ್ದೆ ಮೊದಲಿಗೆ ಅನ್ನ ಮಾಡೋದಕ್ಕೆ ನೀರನ್ನ ಕಾಯೋದಕ್ಕಿಟ್ಟಿದ್ದೀನಿ. ಇವಾಗ ಬೆಳಿಗ್ಗೆ ತಿಂಡಿ ಮುಗಿಸಿದಂತಹ ಪಾತ್ರೆ ತೊಳೆದಿರಲಿಲ್ಲ, ಒಮ್ಮೆ ನೀರು ಹಾಕಿಬಿಟ್ಟು ಹಾಗೆ ಪ್ಲೇಟ್ ಎಲ್ಲನೂ ಕೂಡ ತೊಳೆದಿಟ್ಟಿದ್ದೆ. ಇವಾಗ ಸೋಪ್ ಎಲ್ಲನೂ ಕೂಡ ಹಚ್ಚಿಬಿಟ್ಟು ಪಾತ್ರೆ ತೊಳ್ಕೊಳ್ಬೇಕು. ನೀರು ಕಾಯುವಷ್ಟರಲ್ಲಿ ನಾನು ಪಾತ್ರೆನ ತೊಳ್ಕೊಳ್ತೀನಿ. ನೀರು ಕಾದಿದ ನಂತರ ಅಕ್ಕಿ ಹಾಕ್ಬಹುದಲ್ವಾ ಅಂತ ಪಾತ್ರೆ ತೊಳೆಯೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮನೆಯವ್ರ ಕಾಲ್ ಕೂಡ ಬಂತು. ಇವತ್ತು ಏನ್ ಸಾರ್ ಮಾಡ್ತೀಯಾ, ಏನ್ ತರಬೇಕು ಅಂತ ಕಾಲ್ ಮಾಡಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಪಾತ್ರೆ ಎಲ್ಲಾನು ಕೂಡ ತೊಳ್ಕೊಂಡೆ. ಅಷ್ಟರಲ್ಲಿ ಅನ್ನಕ್ಕೆ ನೀರು ಕೂಡ ಕಾದಿತ್ತು, ಆವಾಗಲೇ ನೀರು ಕಾಯೋದಕ್ಕಿಟ್ಟಿದ್ದೆ ಅಲ್ವಾ. ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಅನ್ನ ಮಾಡೋದಕ್ಕಿಡ್ತಾ ಇದ್ದೀನಿ. ನಮ್ಮನೆಯವರು ಮತ್ತೆ ಕಾಲ್ ಮಾಡಿದ್ದಾರೆ. ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಕಿಚನ್ಗೆ ಬರೋದಕ್ಕೆ ನನಗೆ ಲೇಟ್ ಆಗಿತ್ತು. ಮೀನ್ ಮಾರ್ಕೆಟ್ಗೆ ಹೋಗಿದ್ರು, ಹಾಗಾಗಿ ಕಾಲ್ ಮಾಡಿದ್ರು ಏನ್ ಮೀನ್ ತರಲಿ ಅಂತ. ಏನಾದ್ರೂ ತರ್ರಿ ಸಿಕ್ಕಿದ್ರೆ ಅಂತ ಹೇಳ್ದೆ. ಆಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಸ್ಟೋರಿ ಹೇಳ್ತಾ ಇದ್ರು. ಇವಾಗ ಬಂದಿದ್ದಾರೆ ಮನೆಗೆ. ಮನೆಗೆ ಬಂದು ಮೀನನ್ನ ಕೊಟ್ಬಿಟ್ಟು ಅವರು ಶಾಪಿಗೆ ಹೋದ್ರು. ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಗ್ರೈಂಡರ್ಗೆ ಹಾಕಿದ್ದೀನಿ. ಅನ್ನ ಕೂಡ ರೆಡಿ ಆಗ್ತಾ ಇದೆ. ಇವಾಗ ತಿಳಿನ ಬಸಿಬೇಕು. ನಮ್ಮ ಕಡೆ ಸಾಮಾನ್ಯವಾಗಿ ಯಾರೂ ಕೂಡ ಕುಕ್ಕರ್ ಊಟನ ಮಾಡೋದಿಲ್ಲ, ತುಂಬ ಕಡಿಮೆ. ಎಲ್ಲರೂ ಕೂಡ ಓಪನ್ ಪಾತ್ರೆನಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಾರೆ. ಅನ್ನ ಕೂಡ ರೆಡಿ ಆಯಿತು. ಇವಾಗ ತಿಳಿನ ಬಸಿಬೇಕು. ರಾಗಿ ಗಂಜಿ ಮಾಡಿದ್ರೆ ಆಯಿತು. ಕೊನೆಯಲ್ಲಿ ಸಾಂಬಾರು ಮಾಡ್ಕೊಳ್ಳೋದು. ಮಸಾಲೆ ರುಬ್ಬೋದಕ್ಕೆ ಗ್ರೈಂಡರ್ಗೆ ಹಾಕಿದ್ದೀನಿ. ನಾನು ಮೀನ್ ಕ್ಲೀನ್ ಮಾಡೋದಕ್ಕೆ ಕೆಳಗಡೆ ಹೋಗ್ತೀನಿ. ರೆಸಿಪಿ ಏನು ಕೂಡ ಶೇರ್ ಮಾಡ್ತಾ ಇಲ್ಲ, ತುಂಬ ಜನ ವೆಜಿಟೇರಿಯನ್ ಕೂಡ ಇರ್ತಾರಲ್ವಾ. ಹಾಗಾಗಿ ಸಂಜೆ ಸುಮಾರು 5 ಗಂಟೆ ಕಿಚನ್ ಅಲ್ಲಿ ಇದ್ದೀನಿ. ಹಾಲನ್ನ ಕಾಯಿಸ್ತಾ ನಿಂತಿದ್ದೀನಿ. ಬೆಳಿಗ್ಗೆ ಹಾಲು ತಗೊಂಡಿದ್ದು ಫ್ರಿಡ್ಜ್ ಅಲ್ಲಿ ಇತ್ತು.
ಇವಾಗ ಹಾಲು ಕಾಯಿಸ್ತಾ ನಿಂತಿದ್ದೀನಿ. ಇನ್ನೇನ್ ನಮ್ಮನೆಯವರು ಸ್ವಲ್ಪ ಹೊತ್ತಲ್ಲಿ ಟೀ ಬರ್ತಾರೆ, ಹಾಗಾಗಿ ಮಧ್ಯಾಹ್ನ ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಂತರ ಸಂಜೆ ಗುಡಿಸೋದು, ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡೋದು, ಎಲ್ಲ ಚಿಕ್ಕ ಪುಟ್ಟ ಕೆಲಸನ ಮಾಡ್ಕೊಳ್ತಾ ಇದ್ದೆ. ಹಾಲನ್ನು ಕೂಡ ಕಾಯಿಸಿಟ್ಟೆ. ಇನ್ನ ಕಿಚನ್ ಬರೋದು ನಮ್ಮನೆಯವ್ರು ಬಂದ್ಮೇಲೆನೆ ಟೀಗೆ. ಇವಾಗ ಕಾಮೆಂಟ್ಸಿಗೆಲ್ಲ ಆನ್ಸರ್ ಮಾಡ್ಕೊಳ್ತೀನಿ. ಇವತ್ತು ವ್ಲಾಗ್ ಹೋಗಿದೆ, ಕಾಮೆಂಟ್ಸಿಗೆಲ್ಲ ರಿಪ್ಲೈ ಮಾಡಿಬಿಟ್ಟು ಈ ವ್ಲಾಗ್ ಅನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನಿಲ್ಲಿ ಕುತ್ಕೊಂಡು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಹಾಕ್ತಾ ಇದ್ದೆ. ತುಂಬಾ ಕಾಮೆಂಟ್ಸ್ ಬಂದಿತ್ತು ಇವತ್ತು ಕೂಡ, ಎಲ್ಲ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಹಾಕಿದ್ದಾಯಿತು. ಅಷ್ಟರಲ್ಲಿ ನಮ್ಮನೆಯವ್ರು ಕಾಲ್ ಮಾಡಿದ್ರು, ನಾನು ಬರ್ತಾ ಇದ್ದೀನಿ ಸಂಜೆ ಟೀಗೆ, ಟೀ ರೆಡಿ ಮಾಡಿಡು ಅಂತ. ಶಾಪನ್ನು ಕ್ಲೋಸ್ ಮಾಡಿ ಬರ್ತಾ ಇಲ್ಲ, ಪಕ್ಕದ ಅಂಗಡಿಯವ್ರ ಹತ್ರ ಹೇಳಿ ಬರ್ತಾ ಇದ್ದೀನಿ, ಬೇಗನೆ ಟೀ ರೆಡಿ ಮಾಡಿಡು ಅಂತ. ನಾನು ಟೀನ ರೆಡಿ ಮಾಡಿಟ್ಟಿದ್ದೆ. ಅಷ್ಟರಲ್ಲಿ ಇವರು ಕೂಡ ಮನೆಗೆ ಬಂದರು, ಸ್ನ್ಯಾಕ್ಸ್ ತಂದಿದ್ದಾರೆ. ಬಲು ದಿನದ ಬೇಡಿಕೆಯೊಂದಿಗೆ ಇವತ್ತು ವಿದ್ಯಾ ಅವರ ಫೇವರೇಟ್ ತಿಂಡಿಯನ್ನು ತಂದು ಕೊಡಲಾಗಿದೆ. ಈಗ ನಮ್ಮನೆಯವರು ದುಡ್ಡು ಎಷ್ಟು ಖರ್ಚಾಯ್ತು ಅಂತ ಹೇಳಿದ್ರು. ಅದು ರಾತ್ರಿ ಹೇಳುದು. ವೆಲ್ಕಮ್. ನಿನ್ನ ಫೇವರೇಟ್ ತಿಂಡಿಯೊಂದಿಗೆ ನನ್ನ ಫೇವರೇಟ್ ತಿಂಡಿನೂ ತಂದಿದ್ದೇನೆ. ನೀವೊಬ್ಬ ತಿನ್ನುದಿಲ್ಲ, ನಾ ತಿನ್ನೋದು ಬೇಡ. ನಮ್ಮನೆಯವರಿಗೆ ಟೀ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಅನ್ನ ಕೊಟ್ಟಿದ್ದೀನಿ. ಸಂಜೆ ಟೀ ಟೈಮ್ನಲ್ಲಿ ನಮಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಅನ್ನ ತಿನ್ಬಿಟ್ಟು ಅಭ್ಯಾಸ. ಯಾಕೆಂತಂದರೆ ರಾತ್ರಿ ಊಟ ಲೇಟು, ಕೆಲವೊಂದಿನ 10, 10:30, 9:30, 9 ಗಂಟೆ ಈ ರೀತಿ ಯಾವುದು ಒಂದು ಟೈಮಿಂಗ್ಸೇ ಇಲ್ಲ ರಾತ್ರಿ ಊಟಕ್ಕೆ ಮಾತ್ರ. ಅವರಿಗೆ ತೀರಾ ಕೆಲಸ ಇದ್ದರೆ ಲೇಟಾಗಿ ಬರ್ತಾರೆ ಈ ರೀತಿ. ಹಾಗಾಗಿ ನಾನು ಟೀ ಟೈಮ್ನಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬಿಟ್ಟು ಟೀನ ಕುಡಿತೀನಿ. ರಾತ್ರಿವರೆಗೂ ಕೂಡ ಅಷ್ಟೊಂದು ಹಸಿವೆ ಆಗಿರೋದಿಲ್ಲ. ಮಧ್ಯಾಹ್ನ ಊಟ ಮುಗಿಸಿದ ನಂತರ ಮತ್ತೇನೂ ಕೂಡ ನಾನು ತಿಂದಿರೋದಿಲ್ಲ. ಟೀ ಎಲ್ಲ ಕುಡ್ದಿದ್ದಾಯಿತು. ನಾನು ನಮ್ಮನೆಯವ್ರ ಜೊತೆ ಮಾತಾಡ್ತಾ ಇದ್ದೆ, ಅವರು ಅರ್ಜೆಂಟಲ್ಲಿದ್ದಾರೆ. ಸಂಜೆ 7:05 ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ. ಕಾಮೆಂಟ್ಸಿಗೆಲ್ಲ ಆವಾಗಲೇ ರಿಪ್ಲೈ ಹಾಕಿದ್ದೆ, ಎಷ್ಟು ವಿಡಿಯೋ ಆಯಿತು ನೋಡಿ, ಅಷ್ಟನ್ನು ಎಡಿಟಿಂಗ್ ಕೂಡ ಮಾಡ್ಕೊಂಡಿದ್ದಾಯಿತು. ಇವಾಗ ಕುತ್ಕೊಂಡು ಆರಾಮಾಗಿ ಮುದುಮಣಿಗಳು ಧಾರಾವಾಹಿ ನೋಡಬೇಕು. 7:30 ಧಾರಾವಾಹಿ ನೋಡಿಬಿಟ್ಟು ವ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಕೂಡ ಟೈಮ್ ಇದೆ. ಇಷ್ಟೊತ್ತಿಗೆ ಆಯಿ ಬರ್ತಾಯಿದ್ರು, ಇವತ್ತು ಬಂದಿಲ್ಲ. ಹೂವು ಕೊಡೋದಕ್ಕೆ ಬರ್ತಾಯಿದ್ರು. ಒಂದೊಂದು ದಿನ ಗಿಡದಲ್ಲಿ ಹೂವು ಕಡಿಮೆ ಬಿಟ್ಟಿರತ್ತೆ ನೋಡಿ, ಆವತ್ತಿನ ದಿನ ಬರೋದಿಲ್ಲ. ಇನ್ನು ಕೂಡ ಬಂದಿಲ್ಲ. ಬರೋದಿದ್ರೆ ಇಷ್ಟೊತ್ತಿಗೆ ಬರ್ತಾಯಿದ್ರು. ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಕೆಳಗಡೆ ಹೋಗ್ತಾಯಿದ್ರು. ಇವಾಗ ನನ್ನ ಟಿವಿ ನೋಡೋ ಟೈಮ್ 7:30 ಅಂತಂದರೆ ಇನ್ನು 7:05, ಇನ್ನು ಒಂದು 25 ನಿಮಿಷ ಇದೆ. ಅಷ್ಟರಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ. ರಾತ್ರಿ ತುಂಬ ಜೋರಾಗಿ ಮಳೆ ಕೂಡ ಬರ್ತಾ ಇದೆ. ಊಟ ಎಲ್ಲ ಮುಗಿಸಿದ್ದಾಯಿತು. ನಾನಿಲ್ಲಿ ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ಪಾತ್ರೆನ ತೊಳ್ಕೊಂಡು ಅಡುಗೆ ಮನೆನ ಒರೆಸ್ಕೊಂಡ್ರೆ ಇವತ್ತಿನ ಡ್ಯೂಟಿ ಮುಗೀತು ನಂದು. ಹಾಗೆ ಕೆಳಗಡೆ ಬಂದಿದ್ದೆ, ಸ್ವಲ್ಪ ರಾಗಿ ಗಂಜಿ ಎಲ್ಲ ಮಿಕ್ಕಿತ್ತು, ಸ್ವಲ್ಪ ಅಷ್ಟೇ, ಅದನ್ನು ಚೆಲ್ಬಿಟ್ಟು
ಬಕೆಟ್ ಎಲ್ಲಾನು ಕೂಡ ತೊಳ್ಕೊಳ್ತಾ ಇದ್ದೀನಿ. ನಾನು ಈ ವೇಸ್ಟ್ ಏನಾದರೂ ತರಕಾರಿ ಸಿಪ್ಪೆ, ಟೀ ಪೌಡರ್ ಇದನ್ನೆಲ್ಲ ಈ ಬಕೆಟಲ್ಲಿ ಹಾಕಿರ್ತೀನಿ. ಆಮೇಲೆ ರಾತ್ರಿ ಹೊತ್ತು ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ, ಮತ್ತು ನಾಳೆವರೆಗೂ ಕೂಡ ಇಡೋದಿಲ್ಲ. ತುಂಬ ಜನ ಹೇಳ್ತಾರೆ ರಾತ್ರಿ ಹೊತ್ತು ಏನೂ ಕೂಡ ಹೊರಗಡೆ ಹಾಕಬಾರ್ದು ಅಂತ. ಮತ್ತು ರಾತ್ರಿ ಊಟ ಮಾಡಿದ್ದೆಲ್ಲ ಇಟ್ಟರೆ ಸರಿ ಹೋಗೋದಿಲ್ಲ ಅಲ್ವಾ, ಹಾಗಾಗಿ ಅವತ್ತಿನ ಕೆಲಸ ಅವತ್ತೇ ಮುಗಿಬೇಕು. ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು, ನಮ್ಮನೆಯವರು ಬೈತಾ ಇದ್ರು ನೀರಲ್ಲಿ ಆಟ ಆಡ್ತಾ ಇದೆಯಾ ಅಂತ. ಬೆಕ್ಕು ನೋಡಿ, ಎರಡು ಬೆಕ್ಕು ಕೂತ್ಕೊಂಡಿದೆ, ಜೋರು ಮಳೆ ಅಲ್ವಾ. ಅಂಗಳದಲ್ಲಿ ಕೂತಿದೆ ನಮ್ಮನೆ ಅಂಗಳದಲ್ಲಿ. ರಾತ್ರಿ 10:30 ಊಟ ಮುಗಿಸಿ ಕೂತ್ಕೊಂಡಿದ್ದೀನಿ. ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇದೊಂದು ಚಿಕ್ಕ ವ್ಲಾಗು, ನಾಳೆವರೆಗೂ ಕೂಡ ನಾನು ಈ ವ್ಲಾಗನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಾಳೆ ಮತ್ತೆ ಈ ವ್ಲಾಗನ್ನ ಎಂಡ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಪಬ್ಲಿಷ್ ಮಾಡೋದಕ್ಕೆ ಟೈಮ್ ಆಗೋಗುತ್ತೆ. ಹಾಗಾಗಿ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು, ತುಂಬಾ ಸಿಂಪಲ್ ವ್ಲಾಗ್ ಆಗಿತ್ತು. ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ, ಮಳೆ ಸೌಂಡೇ ನಿಮಗೆ ಜೋರಾಗಿ ಕೇಳಿಸ್ತಾ ಇರಬಹುದು. ವಿಶ್ ಮಾಡ್ಲಿಕ್ಕಿದೆ, ವಿಶ್ ಮಾಡಿಬಿಟ್ಟು ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಂಜೆ 7 ಗಂಟೆ ನಂತರ ಇವತ್ತು ಐ ಬಂದಿದ್ರು, 7:30 ಕೂಡ ಕೂತ್ಕೊಂಡಿದ್ರು. ನಂತರ ನಾನು ಧಾರಾವಾಹಿ ನೋಡಿದೆ, ಹಾಗೆ ಧಾರಾವಾಹಿ ನೋಡಿ ಇಲ್ಲೇ ಇದ್ದಾರೆ ನಮ್ಮನೆಯವರು. ಇವತ್ತು ನಮ್ಮನೆಯವ್ರ ಹತ್ರ ಮೊಬೈಲ್ ಹಿಡಿಸಿ ಕೂಳ್ಸಿದೀನಿ. ಯಾಕೆ ಅಂತ ಕೇಳಿ ಅವ್ರ ಅಣ್ಣಂಗೆ ಟ್ರೈಪೋಡ್ ಕೊಟ್ಟಿದ್ದಾರೆ, ದೊಡ್ಡ ಟ್ರೈಪೋಡ್ ಅನ್ನ. ಚಿಕ್ಕ ಟ್ರೈಪೋಡ್ ಇದೆ, ಮತ್ತೆ ಅದನ್ನ ತಂದು ಸೆಟ್ ಮಾಡಬೇಕು. ಸ್ವಲ್ಪ ಹಿಡ್ಕೊಳ್ರಿ, ನನ್ನ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ರು. ಇವಾಗ ಜಾಸ್ತಿ ಹೊತ್ತು ನಾನು ಮಾತಾಡಿದ್ರೆ ಬೈತಾರೆ, ಕೈ ನೋವು ಬಂತು ಅಂತ ಹೇಳಿಬಿಟ್ಟು ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಶ್ ಮಾಡ್ಲಿಕ್ಕಿದೆ. ಕಾವ್ಯ ಅವರು ಪಾಪುಗೆ ಹಾಯ್ ಹೇಳಿ ಅಂತ ಕೇಳಿದ್ದಾರೆ. ಅವ್ರ ಪಾಪು ಹೆಸರು ತನ್ಯಾ ಅಂತ. ತನ್ಯಾಗೆ ನನ್ನ ಕಡೆಯಿಂದ ಹಾಯ್. ಪ್ರೀತಮ್ ಮತ್ತು ಸಂಪ್ರೀತ್ಗೆ ಹಾಯ್ ಹೇಳಿ ಅಂತ ಕೇಳಿದ್ದಾರೆ ಅವ್ರ ಮಮ್ಮಿ. ಪ್ರೀತಮ್ ಮತ್ತು ಸಂಪ್ರೀತ್ಗೆ ಇಬ್ರಿಗೂ ಕೂಡ ನನ್ನ ಕಡೆಯಿಂದ ಹಾಯ್. ರಚನ್ ಅವರ ಬರ್ತ್ಡೇ ಇದೆ, ರಚನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮೂಲ್ಯ ಅವರ ಬರ್ತ್ಡೇ ಇದೆ, ಅಮೂಲ್ಯ ಅವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಷ್ಣು ಅವರ ಬರ್ತ್ಡೇ ಇದೆ, ವಿಷ್ಣು ಅವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಶಾಗೆ ಹಾಯ್ ಹೇಳಿ ಅಂತ ಕೇಳಿದ್ದಾರೆ. ಅಪೇಕ್ಷಾ ಅವರು ಕೂಡ ಹಾಯ್ ಹೇಳಿ ಅಂತ ಕೇಳಿದ್ದಾರೆ. ನಿಶಾಗೆ ಮತ್ತೆ ಅಪೇಕ್ಷಾಗೆ ಇಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹಾಯ್. ಇನ್ನ ಹಾಯ್ ಹೇಳಿ ಅಂತ ಕೇಳಿದ್ದಾರೆ ಭಾನ್ವಿ ಅವರು, ನಿಶ್ಚಿತ ಅವರು, ಶಬ್ರಿನ್ ಅವರು ಮತ್ತೆ ನೀಲಾ ಅವರು. ನಿಮ್ ನಾಲ್ಕು ಜನಕ್ಕೂ ಕೂಡ ನನ್ನ ಕಡೆಯಿಂದ ಹಾಯ್. ಇನ್ನ ನಿನ್ನೆ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಬರ್ಕೊಂಡಿದ್ನು ಅಥವಾ ಗಡ್ಬಿಡಿನಲ್ಲಿ ಏನ್ ಹೇಳಿದೆ ಅಂತ ಗೊತ್ತಾಗಿಲ್ಲ. ನವ್ಯ ನವ್ಯ ಅಂತ ಬರುತ್ತೆ ಐಡಿ. ದೀಕ್ಷಾ ಮತ್ತು ವೈಸ್ನಿಕಾಗೆ ಹಾಯ್ ಹೇಳಿ ಅಂತ ಕೇಳಿದ್ರು, ಇಬ್ರಿಗೂ ಕೂಡ ನನ್ನ ಕಡೆಯಿಂದ ಹಾಯ್. ಇವತ್ತಿನ ವ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.